ಎಸ್, ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್ ಅಲ್ಲಿ ಮಾತನಾಡ್ತಾ ಹೋಗೋಣ. ಮಾಜಿ ಸಚಿವ ಗೋವಿಂದ ಕಾರಜೋಳಗೆ ಚಿತ್ರದುರ್ಗದ ಟಿಕೆಟ್ ಫೈನಲ್ ಆಯಿತು, ಭಾರಿ ವಿರೋಧ ಇತ್ತು, ಅದರ ನಡುವೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ ಬಾಗಲಕೋಟೆ ಜಿಲ್ಲೆಯಿಂದ. ಹೀಗಾಗಿ ಚಿತ್ರದುರ್ಗಕ್ಕೆ ಈಗ ರಾಜಕಾರಣ ಶಿಫ್ಟ್ ಆಗಿದೆ. ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರಿಗೆ ಚಿತ್ರದುರ್ಗದ ಟಿಕೆಟ್ ಮಿಸ್ ಆಗಿದೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಪುತ್ರನಿಗೂ ಕೂಡ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ. ಕೊನೆಗೆ ಹಿರಿಯ ನಾಯಕನಿಗೆ ಮಣೆ ಹಾಕಿದೆ ಹೈಕಮಾಂಡ್. ವಿಧಾನಸಭೆಯಲ್ಲಿ ಸೋತ ಆರನೇ ನಾಯಕನಿಗೆ ಈ ಮೂಲಕ ಬಿಜೆಪಿ ಲೋಕಸಭಾ ಟಿಕೆಟ್ ಕೊಟ್ಟಂತಾಗಿದೆ. ಕೋಟೆನಾಡಲ್ಲಿ ಗೋವಿಂದ ಕಾರಜೋಳ ವರ್ಸಸ್ ಬಿಎನ್ ಚಂದ್ರಪ್ಪ. ಹಾಗಾದ್ರೆ ಚಿತ್ರದುರ್ಗದಲ್ಲಿ ಕಾರಜೋಳಗೆ ಟಿಕೆಟ್ ಕೊಟ್ಟಿದ್ದು ಯಾಕೆ? ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಚಿತ್ರದುರ್ಗಕ್ಕೆ ನಮ್ಮ ಪಕ್ಷದ ವರಿಷ್ಠರೆಲ್ಲರೂ ಸೇರಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ನಾರಾಯಣ ಸ್ವಾಮಿ ಅವರು ಕಳೆದ ಬಾರಿ ಗೆದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದರು. ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕನ್ನೋ ಉದ್ದೇಶದಿಂದ ಈ ಬಾರಿ ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಅವರು ನಿರಾಕರಣೆ ಮಾಡಿದರು. ಪಕ್ಷ ಅಲ್ಲಿ ಯಾರನ್ನ ನಿಲ್ಲಿಸಬೇಕನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲರ ಜೊತೆಯಲ್ಲಿ ಸಂಪರ್ಕ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎರಡೂ ಪಕ್ಷಗಳ JDS ಮತ್ತು ಭಾರತೀಯ ಜನತಾ ಪಕ್ಷದವರು ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ನಮ್ಮ ವಿಶ್ವಾಸ ಇದೆ. ಎಸ್, ಇದ್ದ ಒಂದು ಕ್ಷೇತ್ರ ಏನು ಉಳಿಸ್ಕೊಂಡಿತ್ತು ಬಿಜೆಪಿ, ಅದರಲ್ಲಿ ಈಗ ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗಕ್ಕೆ ಈಗ ಫೈನಲ್ ಆಗಿರುವಂಥದ್ದು. ಪ್ರಶಾಂತ್, ಏನು ಲೆಕ್ಕಾಚಾರ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡೋದಕ್ಕೆ? ಭಾರೀ ಅಲ್ಲಿ ಆಕಾಂಕ್ಷೆಗಳ ಲಿಸ್ಟ್ ಇತ್ತು, ವಿರೋಧ ಕೂಡ ಇತ್ತು ಕಾರಜೋಳ ಅವ್ರು ಕೊಡೋದಕ್ಕೆ. ಅಂದರೆ ಕೊನೆಗೂ ವಿಧಾನಸಭೆಯಲ್ಲಿ ಸೋತಂಥ ಮತ್ತೊಬ್ಬ ನಾಯಕನಿಗೆ ಲೋಕಸಭೆಯ ಟಿಕೆಟ್ ಕೊಟ್ಟಂತಾಗಿದೆ, ಏನು ಲೆಕ್ಕಾಚಾರ? ನೋಡಿ, ಈ ಕ್ಷೇತ್ರ ಡಿಲಿಮಿಟೇಷನ್ ನಂತರ 2009 ಇದನ್ನು ಜನಾರ್ದನ ಸ್ವಾಮಿ ಕಿತ್ಕೊಂಡ್ರು, ಭೋವಿ ಸಮುದಾಯಕ್ಕೆ ಸೇರಿದವರು, BJPಯಿಂದ ಗೆದ್ಕೊಂಡ್ರು. 2014 ಈ ಕ್ಷೇತ್ರವನ್ನು ಚಂದ್ರಪ್ಪನವ್ರು ಗೆದ್ಕೊಂಡ್ರು. ದಲಿತ ಎಡಗೈ ಸಮುದಾಯದ ಸೈಜಬಲ್ ವೋಟ್ಸ್ ಇವೆ ಅಲ್ಲಿ. ಒಂದು 2.5-3 ಲಕ್ಷ ವೋಟ್ ದಲಿತ ಎಡಗೈ ಮಾದಿಗ ಸಮುದಾಯದ್ದಿದೆ ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ. 2019 ಪುನರಪಿ BJP ಈ ಕ್ಷೇತ್ರವನ್ನು ಗೆದ್ಕೊಳ್ತು. ಆನೇಕಲ್ನಿಂದ ಹೋಗಿ ನಾರಾಯಣ ಸ್ವಾಮಿ ನಿಂತ್ಕೊಂಡು ಆ ಕ್ಷೇತ್ರವನ್ನು ಗೆದ್ಕೊಂಡ್ರು. ಈ ಬಾರಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ನಮಗೆ ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಭಾಳ ಏನು ನಮ್ಗೆ ವರ್ಕ್ ಮಾಡೋಕ್ಕಾಗಲ್ಲ, ಅಧಿಕಾರವೂ ಕಡಿಮೆ ಇರುತ್ತೆ. ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದರೂ ಅದನ್ನು ನಾರಾಯಣ ಸ್ವಾಮಿ ಹೇಳಿ ನಾನು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಹೋಗ್ತೀನಿ, ನನಗೆ ಇದು ಬೇಡ ಅಂತಕ್ಕಂಥದ್ದನ್ನು ಹೇಳಿದರು. ಸೊ BJP ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ಪೇಚಿಗೆ ಸೇರಿತ್ತು. ಚಂದ್ರಪ್ಪ ಏನು ಹೊಳಲ್ಕೆರೆ ಶಾಸಕರಿದ್ದಾರೆ, ಅಂಜನೇಯವ್ರನ್ನ ಸೋಲಿಸಿ ಚಂದ್ರಪ್ಪ ಗೆದ್ದಿದ್ದಾರೆ. ಅವರು ಹೇಳಿದರು, ನನ್ನ ಮಗನಿಗೆ ಟಿಕೆಟ್ ಕೊಡಿ, ಚಂದನ್ ನನ್ನ ಮಗನಿಗೆ ಟಿಕೆಟ್ ಕೊಡಿ, ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತಕ್ಕಂಥದ್ದನ್ನು ಚಂದ್ರಪ್ಪ ಅವ್ರು ಹೇಳಿದರು. ಆದರೆ ಈಗ ಇದೊಂದು ವಿಚಿತ್ರ, ನಾನು ಆಗಲೇ ಹೇಳಿದಲ್ಲ, ಈ ದಲಿತ ಎಡಗೈ ಬಲಗೈ ಈ ಪೊಲಿಟಿಕ್ಸ್ನಲ್ಲೊಂದೇನಿದೆ ಅಂತಂದರೆ, ಅಥವಾ ಎಲ್ಲ ಜಾತಿಗಳ ಪೊಲಿಟಿಕ್ಸ್ನಲ್ಲಿದೆ. ಈಗ ಒಂದ್ಸಲ ಎಡಗೈಗೆ ಕೊಟ್ಟಿದ್ದೀರಿ, ಜನಾರ್ದನ ಸ್ವಾಮಿ ಚುನಾವಣೆ ಸೋತಿದ್ದಾರೆ, ನೀವು ಯಾಕೆ ಮತ್ತೊಬ್ಬ ಭೋವಿಗೆ ಕೊಡ್ತೀರಿ? ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡಿ, ನಾವು ಗೆಲ್ಸ್ಕೊಂಬರ್ತೀವಿ ಅನ್ನೋದು ಶುರು ಆಯಿತು. ಯಾರನ್ನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಮಾದಾರ್ಚನಯ್ಯ ಸ್ವಾಮೀಜಿ ಹೆಸರು ಬಂತು. ಬಲವಾಗಿ ಕೇಳಿಬಂತು. ಸ್ಥಳೀಯರಿಗೂ ಕೂಡ, ಸ್ಥಳೀಯ ಕೆಲ ನಾಯಕರಿಗೂ ಕೂಡ ಮಾದಾರ್ಚನಯ್ಯ ಸ್ವಾಮೀಜಿ ಆದರೆ ಆರಾಮಾಗಿ ಗೆದ್ದು ಬಂದುಬಿಡ್ತಾರೆ, ಕೊಡೋಣ ಅಂತ ಶುರು. ಹೆಸರು ಹೈಕಮಾಂಡ್ಗೆ ಹೋದಾಗ ಹೈಕಮಾಂಡ್ ಹೇಳ್ತು, ನೋಡಿ, ಕರ್ನಾಟಕದಲ್ಲಿ ಜಾತಿಗೊಬ್ಬ ಸ್ವಾಮೀಜಿಗಳು 100+ ಸ್ವಾಮೀಜಿಗಳಿದ್ದಾರೆ, ನೀವು ಒಬ್ಬ ಸ್ವಾಮೀಜಿಗೆ ಒಂದು ಸಲ ಟಿಕೆಟ್ ಕೊಟ್ಬಿಟ್ರೆ ಟ್ರೆಂಡ್ ಆಗ್ಬಿಡುತ್ತೆ, ಅದೊಂದು ಪ್ರೆಸಿಡೆನ್ಸ್ ಆಗ್ಬಿಡುತ್ತೆ. ನಾಳೆ ಎಲ್ಲ ಜಾತಿಗಳ ಸ್ವಾಮೀಜಿಗಳು ಕೂಡ ಟಿಕೆಟ್ ಕೇಳಿಕ್ಕೆ ಚಲೋ ಮಾಡ್ತಾರೆ. ಬರೀ BJP ಅಷ್ಟೇ ಅಲ್ಲ, ಕಾಂಗ್ರೆಸ್ ಕೂಡ ಇಲ್ಲಿಯವರೆಗೆ ಕೊಡದೇ ಇದ್ದಿದ್ದು ಸ್ವಾಮೀಜಿಗೆ ಕೊಟ್ಬಿಡೋಣ ಅಂತ ಶುರು ಆಗುತ್ತೆ. ಆಗ ಒಂದು ಹೊಸ ತಲೆನೋವು ಶುರು ಆಗ್ಬೋದು ರಾಜಕಾರಣದಲ್ಲಿ. ದಯವಿಟ್ಟು ಈ ಸ್ವಾಮೀಜಿಗಳನ್ನು ಪಾಲಿಟಿಕ್ಸಿಂದ ದೂರ ಇಡೋಣ, ಅದರ್ವೈಸ್ ನಾಳೆ ಅದು ನಮಗೂ ಸಹಾಯ ಆಗ್ಬೋದು, ಅವ್ರಿಗೂ ಸಹಾಯ ಆಗ್ಬೋದು, ಆಮೇಲೆ ನಮಗೆ ಜಾಸ್ತಿ ನಷ್ಟ ಆಗ್ಬೋದು, ಅವ್ರಿಗೂ ನಷ್ಟ. ಈ ಚರ್ಚೆ ಚಾಲೂ ಆದಾಗ ಮಾದಾರ್ಚನಯ್ಯ ಸ್ವಾಮೀಜಿಯವರ ಹೆಸರು ಹಿಂದಕ್ಕೆ ಹೋಯಿತು. ಮತ್ತು ಅನೇಕರು ಚಂದ್ರಪ್ಪ ಅವರೇ ಕ್ಯಾಂಡಿಡೇಟ್ ಆಗಿದ್ದರಿಂದ ಅನೇಕರು ಮಾದಾರ್ಚನಯ್ಯ ಸ್ವಾಮೀಜಿಗಳು ಹೇಳಿದರು, ನೀವು ನಿಲ್ಲಬೇಕಾದ್ರೆ ಪೀಠ ತ್ಯಾಗ ಮಾಡಿ ಹೋಗಿ, ಯಾಕಂದರೆ ನಮ್ಮದೇ ಸಮುದಾಯದ ಅಭ್ಯರ್ಥಿ ಎದುರುಗಡೆ ನಿಂತಾಗ ನೀವು ಹೆಂಗೆ ವಿರೋಧ ಮಾಡ್ತಿರೋದು ಅವನ್ನ? ಸೊ
ಸೊ ಮದರ್ ಚೆನ್ನಯ್ಯ ಸ್ವಾಮೀಜಿ ಹೆಸರು ಹೋಯಿತು. ಉಳಿದ ಹೆಸರುಗಳು ಯಾವ್ಯಾವಿದ್ದು? ಚಂದನ್ ಬೋವಿಗೆ ಕೊಟ್ಟರೆ ಜನಾರ್ದನ್ ಸ್ವಾಮಿ ಮತ್ತು ಚಂದನ್ ಹೆಸರಿತ್ತು. ಬೋವಿಗೆ ಕೊಡಬಾರ್ದು, ಲೆಫ್ಟ್ಗೆ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಆದಮೇಲೆ ಲಕ್ಷ್ಮೀನಾರಾಯಣ ಐ ಎ ಎಸ್ ಅಧಿಕಾರಿ ಯಡಿಯೂರಪ್ಪನವರ ಜೊತೆಗಿದ್ದರು. ಕಳೆದ ಬಾರಿ ಕೂಡ ವಿಧಾನಸಭೆಯಲ್ಲಿ ಟಿಕೆಟ್ ಕೇಳಿದರು, ಅವ್ರ ಹೆಸರಿತ್ತು. ಅನಿಲ್ ಕುಮಾರ್ ತುಮಕೂರಿನಲ್ಲಿ ಚುನಾವಣೆಗೆ ನಿಂತು ಸೋತಿದ್ರು, ಅವರು ಚಿತ್ರದುರ್ಗದಲ್ಲಿ ಟಿಕೆಟ್ ಕೇಳ್ತಾಯಿದ್ರು. ಜೊತೆಗೆ ಕೊನೆಗೆ ಗೋವಿಂದ ಕಾರಜೋಳ ಹೆಸರು ಬಂತು. ಏನು ಚರ್ಚೆ ಆಯಿತು ಅಂದರೆ, ಇಲ್ಲ ಯಾವುದಾದ್ರೂ ಒಂದು ದೊಡ್ಡ ಹೆಸರು ಬಂದರೆ ಚುನಾವಣೆ ಗೆಲ್ಲೋದ ಅನುಕೂಲ ಆಗತ್ತೆ, ಸ್ಥಳೀಯರನ್ನೇ ಆಯ್ಕೆ ಮಾಡಿದರೆ ಒಬ್ರಿಗೊಬ್ರು ಬಡದಾಡ್ಕೊಳ್ತಾರೆ, ಹೊರಗಿನವ್ರನ್ನ ದೊಡ್ಡ ಹೆಸರು ತಂದರೆ ಮೊದಲು ಸ್ವಲ್ಪ ಅಸಮಾಧಾನ ಇದ್ದರೂ ಕೂಡ ಅದನ್ನು ಶಮನಗೊಳಿಸ್ಬೋದು ಅಂತಕ್ಕಂಥ ಚರ್ಚೆ ಶುರು ಆದ ನಂತರ ಗೋವಿಂದ ಕಾರಜೋಳಿಗೆ ಟಿಕೆಟ್ ಕೊಟ್ಟಿದೆ. ಬಿ ಜೆ ಪಿ ಈ ರೀತಿ 4 ಪ್ರಯೋಗ ಮಾಡಿದೆ ಹೊರಗಿನವ್ರನ್ನ. ಕರ್ನಾಟಕದಲ್ಲಿ ಅಷ್ಟು ಸುಲಭ ಅಲ್ಲ, ಉತ್ತರ ಪ್ರದೇಶದ ರೀತಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿ. ಗೋವಿಂದ ಕಾರಜೋಳ ನೋಡಿ, ಮುಧೋಳದಲ್ಲಿ ಸೋತರು, ಬಾಗಲಕೋಟೆ ಜಿಲ್ಲಾ ರಾಜಕಾರಣ ಮಾಡಿದವರು, ಅವರನ್ನು ತನ್ನ ಚಿತ್ರದುರ್ಗಕ್ಕೆ ಕೊಡಲಾಗಿದೆ. ಸೋಮಣ್ಣ ಬೆಂಗಳೂರು ರಾಜಕಾರಣ ಮಾಡಿದರು, ಚಾಮರಾಜನಗರಕ್ಕೆ ಹೋದರು, ವರುಣಕ್ಕೆ ಹೋಗಿ ಸೋತರು, ಈಗ ತುಮಕೂರಿಗೆ ಅವರನ್ನು ತರಲಾಗಿದೆ. ಜಗದೀಶ್ ಶೆಟ್ಟರ್ ಧಾರವಾಡ ಜಿಲ್ಲೆಯ ರಾಜಕಾರಣ ಮಾಡಿದವರು, ಹೆಚ್ಚಂದರೆ ಅವಿಭಜಿತ ಧಾರವಾಡ ಜಿಲ್ಲೆ ಅಂತ ಅಂದ್ಕೊಂಡು ಹೋಗಿ ಬೆಳಗಾವಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು, ಈಗ 2008 ಅವರು ಯಶವಂತಪುರದಲ್ಲಿ ಗೆದ್ದಿದ್ದು ಬಿಟ್ಟರೆ, ನಂತರ ಬಿಜೆಪಿಯಿಂದ ರಾಜಾಜಿನಗರದಲ್ಲಿ ಸೋತರು ಅವರು ಸುರೇಶ್ ಕುಮಾರ್ ವಿರುದ್ಧ 13, ನಂತರ 14 ಕರಾವಳಿಗೆ ಹೋಗಿದ್ರು, ಆಮೇಲೆ ಮೂಲತಃ ಕರಾವಳಿಯವರು, ಅವ್ರು ತಂದು ಬೆಂಗಳೂರು ಉತ್ತರಕ್ಕೆ ಕೊಡಲಾಗಿದೆ. ಇದು ಎಷ್ಟು ವರ್ಕ್ ಆಗತ್ತೆ, ಯಾಕೆ ಕೊಡಲಾಗ್ತಿದೆ ಅಂದರೆ ಮೋದಿ ಅಲೆ ಇದೆ, ಮೋದಿ ಅಲೆಯಲ್ಲಿ ಯಾರನ್ನೂ ಪಾಸ್ ಮಾಡಿಬಿಡ್ಬೋದು ಅನ್ನೋ ಕರ್ನಾಟಕದ ಬಿಜೆಪಿಯ ಲೆಕ್ಕಾಚಾರ, ಹೈಕಮಾಂಡ್ಗೂ ಅದು ಕನ್ವಿನ್ಸ್ ಆಗಿದೆ. ರೈಟ್, ನೋಡೋಣ ಈಗ ರಾಜ್ಯದ ಪಾಸ್ ಆಗ್ತಾರೆ ನೋಡ್ಬೇಕಾದ್ರೆ. 25 ಸ್ಥಾನಗಳಿಗೂ ಕೂಡ ಬಿಜೆಪಿ ಟಿಕೆಟ್ ಘೋಷಿಸಿದೆ. ಈಗ ಚುನಾವಣಾ ಪ್ರಚಾರದತ್ತ ಬಿಜೆಪಿಯ ಗಮನ ಇರುವಂಥದ್ದು, ಯಾವ ರೀತಿಯಲ್ಲಿ ತಂತ್ರಗಾರಿಕೆ ನಡೆಯಲಾಗ್ತಾ ಇದೆ, ಆ ಬಗ್ಗೆ ಮಾತನಾಡ್ತಾ ಹೋಗೋಣ. ಒಂದು ಕ್ವಿಕ್ ಬ್ರೇಕ್ ಆಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.